ಲಾಸ್ಟ್ 5 ಇಯರ್ಸ್ ಅಲ್ಲಿ ಈಗ ರುದ್ರಣ್ಣ ಹೇಳಿದಂಗೆ ಸುಮಾರು ಯೋಜನೆಗಳು ಟೇಕ್ಅಪ್ ಆಗಿಲ್ಲ. ಕೃಷಿ ನಿರ್ದೇಶನಾಲಯ ಶುರು ಮಾಡಿದ್ದಾರೆ, ಸೆಕೆಂಡರಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೃಜನೆ ಆಯ್ತು, ಬಟ್ ಇನ್ನೂ ಅದು ಕಾರ್ಯಾರಂಭ ಮಾಡಲಿಲ್ಲ. ಈ ಥರದ್ದು ಸುಮಾರುಗಳಿದ್ದಾವೆ. ಸೊ ನಾವು ನೀವು ಬಂದು 3 ದಿವಸ ಆಯ್ತು, ನಾವೆಲ್ಲನೂ ಪ್ರಶ್ನೆ ಕೇಳಿದ ಉತ್ತರನೂ ಕೂಡ ಕೊಡ್ತಾನೆ. ಸೊ ಆದರೂ ಕೂಡ ಈಗ ಇಮ್ಮಿಡಿಯೇಟ್ ಆಗಿ ನೀವು ಮಾಡುವಂಥ ಕೆಲಸಗಳು ಏನೇನಿದೆ ಸರ್? ಈಗ ಮುಂಗಾರು ಆರಂಭ ಆಗಿರೋದ್ರಿಂದ ಸವಾಲುಗಳಿಗಿಂತ ಹೆಚ್ಚಾಗಿ ಜನರಿಗೆ ಕೊಡುವಂಥದ್ದು ಜಾಸ್ತಿ ಇದೆ. ಎಲ್ಲರೂ ಗ್ಯಾರಂಟಿಗಳ ಕಡೆ ನೋಡ್ತಿದ್ದಾರೆ, ಬಟ್ ಈಗ ಯಾರು ಈ ಕಾರ್ಯಕ್ರಮಗಳು ಅವರಿಗೆ ಮುಖ್ಯ ಅಲ್ಲ, ಪೊಲಿಟಿಕಲೈಸ್ ಆಗ್ಬಿಟ್ಟಿದೆ. ಇದು ಒಂಥರ ಗ್ಯಾರಂಟಿ, ಏನು ಗ್ಯಾರಂಟಿ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಯಾವ ಥರ ಕೊಡ್ತಾರೆ. ಸಲ ಅನೌನ್ಸ್ ಆಗಿ ನಿಮಗೆ ಮುಗಿದ್ರೆ ಒಂದು ವಾರ ಅಷ್ಟೇ, ಆಮೇಲೆ ಪೂರ್ತಿ ಡೈವರ್ಷನ್ ಶುರು ಆಗುತ್ತೆ. ಸೊ ಈ ಥರದವು ಸಾಕಷ್ಟು ಇದ್ದಾವೆ ರೈತರಿಗೆ. ನನಗೆ ಈಗ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಚರ್ಚೆ ಮಾಡಿದ್ರು, ಅವರಿಗೆ ಸ್ವಲ್ಪ ಸರ್ಕಾರ ಸಪೋರ್ಟ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ರಿಸರ್ಚು ಮತ್ತು ಅವ್ರಿಗೆ ಟೀಚಿಂಗು ಇವೆಲ್ಲ ಹೆಚ್ಚು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಮತ್ತು ನಾನು ಆಂಧ್ರದವ್ರು ಹೇಳಿದ್ರಲ್ಲ, ನಮ್ಮ ರುದ್ರಣ್ಣವ್ರು ಹೇಳಿದಾಗೆ ನಾನು ಜಸ್ಟ್ ಯಾರೋ ನನಗೆ ಸ್ನೇಹಿತರು ಹೇಳಿದ್ರು, ಒಂದು ರೀತಿ ಕೃಷಿ ಇಲಾಖೆನ ITBT ಥರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಸೊ ಆಂಧ್ರದ ಸೊ ಸೆಕ್ರೆಟ್ರಿ ನಮ್ಮ ಕೇಂದ್ರದ ಕಮಿಟಿಗೆ ಎಕ್ಸ್ಪ್ಲೈನ್ ಮಾಡಿದ್ರಂತೆ. ಸೊ 30,000-40,000 ಹೆಕ್ಟರ್ಸು ಏನು ಇರಿಗೇಟೆಡ್ ಪ್ಯಾಡಿ ಇತ್ತು, ಅದನ್ನು 1 lakh ಸಮಥಿಂಗ್ಗೆ ತೊಗೊಂಡೋಗಿದ್ದಾರೆ ಅಂತ, ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅಂತ. ಸೊ ಈ ಥರದ್ದೆಲ್ಲ ಭಾಳ ರೆವಲ್ಯೂಷನರಿ ಇದನ್ನು ಮಾಡಿದ್ದಾರೆ. ನೀವು ಒಂದು ಸಲ ವಿಸಿಟ್ ಕೊಡಿ ಅಂತಲೂ ನನಗೆ ಸಜೆಸ್ಟ್ ಮಾಡಿದ್ರು. ಸೊ ನಾನು ಸಹ ವೆರಿ ಶಾರ್ಟ್ಲಿ ಇವೆಲ್ಲ ಸ್ವಲ್ಪ ಎಮರ್ಜೆನ್ಸಿದು ಅಟೆಂಡ್ ಮಾಡಿ ಹೋಗಿ ಆಂಧ್ರ ಹೋಗ್ಬರ್ಬೇಕು ಅಂತ ಇದ್ದೀನಿ. ಬಟ್ ಏನಾದರೂ ಸ್ವಲ್ಪ ನಾನು KSRTC ಇಪ್ಪತ್ತೇ ತಿಂಗಳು ನಾನು ಇದ್ದಿದ್ದು ಸಾರಿಗೆ ಸಚಿವರಾಗಿ. ಸೊ ನಾನು ಅವಾಗ ಇಷ್ಟೊಂದು ನಮಗೇನು ಪೊಲಿಟಿಕಲ್ ಇದು ಬಂದಿರಲಿಲ್ಲ, ಬಟ್ ಕೆಲಸ ನಮ್ಮ ತ್ರಿಪಾಠಿ ಅಂತೇಳಿ ಈಗ ರಿಟೈರ್ಡ್ ಆಗಿ ಕೇಂದ್ರದಲ್ಲಿ ಯಾವುದೋ ಒಂದು ನಿಗಮದಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ, ಉಪೇಂದ್ರ ತ್ರಿಪಾಠಿ ಅಂತ. ನಾವೆಲ್ಲ ಒಂಥರ ಫ್ರೆಂಡ್ಸ್ ಥರ ಕೆಲಸ ಮಾಡ್ತಿದ್ದೋ. ನಾನು ಅವಾಗ ಇನ್ನೂ ಮೋಸ್ಟ್ ಜೂನಿಯರ್ ಆದ್ರೂ ಅವರೆಲ್ಲ ಸೀನಿಯರ್ ಇದಾದ್ರೂ ಭಾಳ ಅಸೋಸಿಯೇಟ್ ಆಗಿ ಇದು ಮಾಡ್ಕೊಂಡು. ನೀವು ಬಿಲೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, 500 crore ಪ್ರಾಫಿಟಿಗೆ ತಂದಿದ್ದು ನಾಲ್ಕು ನಿಗಮಗಳು 500 crore ಪ್ರಾಫಿಟ್ಗೆ BMTC KSRTC ಪ್ರಾಫಿಟ್ಟು ಗುಲ್ಬರ್ಗ ಇವನ್ ಹುಬ್ಳಿನೂ 0 ಇದ್ದದ್ದು ಮೈನಸ್ ಇದ್ದದನ್ನು ಮಿನಿಮಮ್ ಪ್ರಾಫಿಟ್ ಪ್ರಾಫಿಟ್ ನನಗೆ ಯಾರು ನನಗೆ ಭಾಳ ನಮ್ಮ ಇಲಾಖೆನ ಬಸ್ ಖರೀದಿ ಅಂತ ಅಂದರೆ ನಿಮ್ಗೆ ಎಷ್ಟು ಸಿಕ್ತು ಆ ಥರ ಗಾಡ್ ಪ್ರಾಮಿಸ್. ನಾನೇನು ಪತ್ರಿಕೆನಲ್ಲಿ ಹೇಳಿದೆ ಅಂತಲ್ಲ, ನಾಟ್ ಇವನ್ ಸಿಂಗಲ್ NP ನಾನು ಟ್ರಾನ್ಸಾಕ್ಟ್ ಮಾಡಿದವನಲ್ಲ. ಖರೀದಿ ವಿಚಾರದಲ್ಲಿ, ಪೇಂಟ್ ವಿಚಾರದಲ್ಲಿ, ರಿಪೇರಿ ವಿಚಾರದಲ್ಲಿ ಸಾಧ್ಯನೇ ಇಲ್ಲ, ನನ್ನ ಕಣ್ಣಲ್ಲೂ ನೋಡಿರಲಿಲ್ಲ. ಸೊ ಯಾರು ಬಸ್ ಸ್ಟ್ಯಾಂಡಲ್ಲಿ ಹೋಯ್ತಿದ್ರು ಡ್ರೈವರ್ಗಳು ಈ KSRTC ಅವ್ರುಗಳು ಇವತ್ತವರೆಗೂ ಅಪ್ರಿಷಿಯೇಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ಜಯನಗರ ಬಸ್ ಸ್ಟ್ಯಾಂಡು, ವಿಜಯನಗರ ಬಸ್ ಸ್ಟ್ಯಾಂಡು, ಬನಶಂಕ್ರಿ, ಆಮೇಲೆ ಕೊಪ್ಪಳಲ್ಲಿ ಬಸ್ ಸ್ಟ್ಯಾಂಡ್, ಕೊಪ್ಪಳಲ್ಲಿ ಏರ್ಪೋರ್ಟ್ ನೋಡೋಕೆ ಬರೋರು ಜನ. ಈಗ ಕೇರ್ಪೇಟೆ ಅಂಥದ್ದು ಹಾಸನದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದೀವಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲೂ ಆ ಥರ ಇಲ್ಲ. ನಾನು ಒಂದು ದಿವಸ 3 ಗಂಟೆನಲ್ಲಿ ನಾನು ಕುಮಾರಸ್ವಾಮಿನೂ ಪ್ರವಾಸ ಮಾಡ್ತಾಯಿದ್ದೆ ಬಳ್ಳಾರಿನಲ್ಲಿ. ರೇವಣ್ಣ ಫೋನ್ ಮಾಡಿದ್ರು, ನಮ್ಮ ಇವರಿದ್ದರು MD ಯಾರು RDPR ಅಲ್ಲಲ್ಲ, ನೆನ್ನೆ ಸಿಕ್ಕಿದ್ರು ಅವ್ರು, ವಿಶ್ ಮಾಡೋದಕ್ಕೆ ಪಾಪ. ಈಸ್ ವೆರಿ ಗುಡ್, ಭಾಳ ಒಳ್ಳೆ ಆಫೀಸರ್ಸು. ಅವರು 2 crore ಕೊಡ್ತೀನಿ ಬಸ್ ಸ್ಟ್ಯಾಂಡಿಗೆ ಅಂತ ಹೇಳವ್ರೆ. ಈ ಅಪ್ಪ ಎದುರ್ಕೊಂಬಿಟ್ಟು ಫೋನ್ ಮಾಡಿ ನನಗೆ, 2.5-3 ಗಂಟೆ ನಾವು ಪ್ರೋಗ್ರಾಮ್ ಮುಗಿಸಿ ಊಟ ಮಾಡ್ತಾಯಿದ್ವಿ ಜನಾರ್ದನ್ ರೆಡ್ಡಿ ಮನೆಯಲ್ಲಿ, ಚಲೋರಾಯ ಸ್ವಾಮಿ ನನಗೆ ಭಾಳ ಇದಾಗ್ತಾಯಿದೆ, ಹಂಗೆ ಇದೆ ಬತ್ತಿನ್ಬಿಡ್ರಿ ಕೊಡ್ಸೋಣ ಅಂತ. ಸೊ ಅವ್ರ 20-25 crore ಬಸ್ ಸ್ಟ್ಯಾಂಡ್ಗೆ ಅವತ್ತಿನ ಕಾಲಕ್ಕೆ KSRTCಯಿಂದ ರಿಲೀಸ್ ಮಾಡೋದು ಇಸ್ ಇಮ್ಯಾಜಿನ್ ಮಾಡೋಂಗಿಲ್ಲ. ಇವತ್ತು ನೀವು ಅಲ್ಲಿ ಹೋಗಿ ಫೋಟೋ ತರಿಸ್ಕೊಂಡ್ರೆ ಗೊತ್ತಾಗುತ್ತೆ, ಇಡೀ ಕಂಟ್ರಿನಲ್ಲಿ ಎಲ್ಲೂ ಇಲ್ಲ ಆ ಥರದ ಬಸ್ ಸ್ಟ್ಯಾಂಡು. ಆ ಥರದ್ದು ಇಡೀ ಸ್ಟೇಟಲ್ಲಿ ಮಾಡಿದ್ದೀನಿ, ಇಡೀ ಸ್ಟೇಟಲ್ಲಿ ಎಲ್ಲೆಲ್ಲಿ ಕೇಳ್ತಾರೆ ಅಲ್ಲಿ ಡಿಪೋ ಬಸ್ ಸ್ಟ್ಯಾಂಡು. ರೂರಲ್ ಸರ್ವೀಸ್ಗೆ ಕೊರತೆನೇ ಇಲ್ಲ. ನಾನು ಹೇಳ್ತಿದ್ದೆ ರೂರಲ್ ಸರ್ವೀಸ್ ಅಂತ ಅಂದರೆ ಅದು ಕಲೆಕ್ಷನ್ ಆಗುತ್ತೋ ಬಿಡುತ್ತೋ, ಸ್ಟೂಡೆಂಟ್ಸು 5 ಜನ ಬರಲಿ ರೂರಲ್ ಸರ್ವೀಸ್ ನಿಲ್ಸೋಂಗಿಲ್ಲ ಅಂತ. ಅಷ್ಟು ಎಫೆಕ್ಟಿವ್ ಆಗಿ 20 ತಿಂಗಳಲ್ಲಿ ನಾವು ಮಾಡಿದ್ದು. ಸೊ ಅದರಿಂದ
ನನಗೆ ಅನುಭವದ ಪ್ರಕಾರ ಯಾವ ಇಲಾಖೆನಲ್ಲೂ ನಮಗೆ ಇದು ಕಷ್ಟ, ಇದು ಆಗದೇ ಇಲ್ಲ, ಇದು ಮಾಡಲಿಕ್ಕಾಗಲ್ಲ ಅಂತೇನಿಲ್ಲ. ಸೊ ಗೌರ್ಮೆಂಟು ಏನು ಬೇಕಾದ್ರೂ ಸ್ವಲ್ಪ ಪ್ಲ್ಯಾಂಡಾಗಿ ಅಧಿಕಾರಿಗಳು ನಾವು ಜೊತೆನಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಸೊ ಮಾಡಬೇಕಾಗತ್ತೆ. ನನ್ನ ಇಲಾಖೆನಲ್ಲಿ ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದಂತೂ ಇದೆ, ಕೊಟ್ಟಿರೋ ಅವಕಾಶನ.